ಕಿನ್ನರ ಗ್ರಾಮ ಜಲಾವೃತ. ಕಾಳಿ ನದಿ ಪ್ರವಾಹದಿಂದಾಗಿ ಕಾರವಾರ ತಾಲೂಕಿನ ಕಿನ್ನರ ಅನ್ನೋ ಗ್ರಾಮವೇ ಮುಳುಗಿ ಹೋಗಿದೆ. ಸೇತುವೆ ಮುಳುಗಿ ನೋಡಿದ್ರಲ್ಲ ನೀವು, ಕಿನ್ನರ ಅಂತ ಒಂದು ಊರಿದೆ ಕಾರವಾರ ತಾಲೂಕಿನ ಕಿನ್ನರ ಅನ್ನೋ ಒಂದು ಊರು. ಈ ಊರು ನೋಡ್ಬೇಕು ನೀವು ಪೂರ್ತಿ, ಏನು ಕೆರೆ ಮಧ್ಯದಲ್ಲಿ ಯಾರಾದರೂ ಬಂದು ಮನೆ ಕಟ್ಕೊಂಡು ಬಿಟ್ರ ಅನ್ನೋ ರೀತಿ ಅನಿಸುತ್ತೆ ನಿಮಗೆ. ಅಷ್ಟರ ಮಟ್ಟಿಗೆ ಇಡೀ ಊರಿಗೆ ಊರೇ ಮುಳುಗಿ ಹೋಗಿದೆ. ಕಾಳಿ ನದಿಗೆ ಅಧಿಕವಾಗಿ ನೀರು ಹರಿದು ಬರುತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಊರಿಗೆ ಊರೇ ಕಿನ್ನರ ಅನ್ನೋ ಒಂದು ಊರೇ ಜಲಾವೃತ ಆಗಿಬಿಟ್ಟಿದೆ. ಕದ್ರಾ ಜಲಾಶಯದಿಂದ 1.4 ಲಕ್ಷ ಕ್ಯೂಸೆಕ್ಸ್ ನೀರು, ಒಂದಲ್ಲ ಎರಡಲ್ಲ 1.4 ಲಕ್ಷ ಕ್ಯೂಸೆಕ್ ನೀರನ್ನು ಆಚೆ ಬಿಡಲಾಗ್ತಾ ಇದೆ ಕದ್ರಾ ಜಲಾಶಯದ ಕಡೆಯಿಂದ. ಗ್ರಾಮದಲ್ಲಿ 100ಕ್ಕಿಂತ ಜಾಸ್ತಿ ಮನೆ ಇತ್ತು. ಈ ಕಿನ್ನರ ಗ್ರಾಮ ಅಂದರೆ 10 ಮನೆ 15 ಮನೆ ಊರಲ್ಲ ಇದು, 100ಕ್ಕಿಂತ ಜಾಸ್ತಿ ಮನೆಗಳಿದ್ದು ಸಂಪೂರ್ಣವಾಗಿ ಮುಳುಗಡೆ ಆಗಿಬಿಟ್ಟಿದೆ. ಸಂತ್ರಸ್ತರಿಗೆ ಪುನರ್ವಸತಿ ಕೇಂದ್ರವನ್ನು ತೆರೆದು ಸ್ಥಳಾಂತರ ಮಾಡಲಾಗ್ತಾ ಇದೆ. ಆದರೆ ಕಣ್ಣಾರೆ ತಾವು ಆಡಿ ಬೆಳೆದು ಜೀವನ ನಡೆಸ್ತಾ ಇದ್ದಂಥ ಊರು ಮುಳುಗೋಗಿರೋದು ನೋಡಿ ಅನೇಕರಿಗೆ ದುಃಖ. ಇದು ಕಿನ್ನರ ಗ್ರಾಮ, ನಮಗೆ ಆ ವಿಷಲ್ ತೋರಿಸ್ತಾ ಇದ್ದೀವಿ. ಊರಿಗೆ ಊರೇ ಮುಳುಗಡೆ, ಯಾರಂದ್ರೆ ಯಾರು ಮನೆ ಒಳಗಡೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಕ್ಷಣದಲ್ಲಿ ನೀರಿನ ಮಟ್ಟ ಇನ್ನೂ ಜಾಸ್ತಿ ಆಗಬಹುದು, ಈಗಾಗಲೇ ಅಲ್ಲಿ 1-4 ಅಡಿವರೆಗೂ ನೀರಿರಬಹುದಾಗುತ್ತೆ. ಇದನ್ನು ಮೀರಿ ಮತ್ತೆ ಕದ್ರಾ ಜಲಾಶಯದ ಕಡೆಯಿಂದ ಬರ್ತಿರೋ ನೀರಿನ ಎಫೆಕ್ಟ್ ಇದು. ಕದ್ರಾ ಜಲಾಶಯ ಇನ್ನೂ ನೀರು ಬಿಡಬಹುದು. 1.4 ಲಕ್ಷ ಕ್ಯೂಸೆಕ್ ನೀರು ಆಚೆ ಬಿಡ್ತಾ ಇದ್ದಾರೆ. ಇನ್ಯಾರಾದರೂ ಅಪ್ಪಿತಪ್ಪಿ ಉಳ್ಕೊಂಡಿದ್ರೆ, ನನ್ನ ಮನೆ ಅವ್ರು ಕಟ್ಟಿಸಿದ ಮನೆ ಇವ್ರು ಕಟ್ಟಿಸಿದ ಮನೆ ಅಂತ ಇದ್ದರೆ ನೀವೇ ಹೊಣೆ ಆಗಿಬಿಡ್ತೀರ. ಮನೆ ದಯವಿಟ್ಟು ಆಚೆ ಬನ್ನಿ, ಮನೆಯಿಂದ ಇರಬೇಡಿ. ಆ ಊರಲ್ಲಿ ಅಪಾಯ, ಜೀವಕ್ಕೆ ಅಪಾಯ. ಬದುಕಿದ್ರೆ ಹೇಗೋ ಜೀವನ ಕಟ್ಕೊಳ್ಳಬಹುದು, ದುಸ್ಸಾಹಸಗಳು ಬೇಡ. ಕಿನ್ನರ ಊರು ತೋರಿಸ್ತಾ ಇದ್ದೀವಿ, 100 ಮನೆ ಮುಳುಗೋಗಿದೆ. ಪರಿಹಾರ ಕೇಂದ್ರಗಳ ಕಡೆಗೆ ಎಲ್ಲರನ್ನು ಸಾಗಿಸಲಾಗ್ತಾ ಇದೆ ದೋಣಿಗಳಲ್ಲಿ. ಯಾರೇ ಇದ್ರೂ ಆಚೆ ಬಂದುಬಿಡಿ, ಸೆಂಟಿಮೆಂಟ್ ಬೇಡ. ಇಲ್ಲಿ ಮನೆ ಮುಳುಗಿ ಹೋಗ್ತಾ ಇದೆ, ಬದುಕೇ ಮುಳುಗಿ ಹೋಗಿಬಿಡುತ್ತೆ. ಇರಬೇಡಿ ಯಾರು ಇಂಥ ಒಂದು ಊರುಗಳಲ್ಲಿ. ಇನ್ನೂ ನೀರು ಬಿಡಬಹುದು ಜಲಾಶಯದ ಕಡೆಯಿಂದ, ಹಾಗಾಗಿ ದುಸ್ಸಾಹಸಗಳು ಬೇಡ. ನೋಡಿ, ಕಿನ್ನರ ಗ್ರಾಮ ಜಲಾವೃತ ಆಗಿಬಿಟ್ಟಿದೆ. ಯಾರಾದರೂ ಇದ್ದೀರಾ ಮನೆಯಿಂದ ಆಚೆ ಬನ್ನಿ, ದೋಣಿ ಇಟ್ಕೊಂಡು ಅಲ್ಲಿ ಕರೀತಾ ಇದ್ದಾರೆ ಸಿಬ್ಬಂದಿಗಳು. ಬಂದುಬಿಡಿ, ಇದ್ದರೆ ಅಕಸ್ಮಾತ್ ಇದ್ದರೆ ಕೇಳಿಸ್ತಾ ಇದ್ದೆ ನನ್ನ ವಾಯ್ಸು ಜೋರಾಗಲ್ಲಿ ಕೇಳ್ತಾ ಇದ್ದಾರೆ. ಯಾರೇ ಇದ್ದರೂ ಕೂಡ ಅಕಸ್ಮಾತ್ ಅಂತ ಸುಳಿವು ಸಿಕ್ಕಿದ್ರು, ಜನ ಆಗಲಿ ಜಾನುವಾರು ಆಗಲಿ ಸುಳಿವು ಸಿಕ್ಕಿದ್ರೆ ಕಣ್ಣಿಗೆ ಬಿದ್ದರೆ, ಅಂಥವ್ರ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಾ ಇದೆ. 100ಕ್ಕಿಂತ ಹೆಚ್ಚಿನ ಮನೆಗಳು ಜಲಾವೃತ, ಕಾರವಾರದ ಕಿನ್ನರ ಗ್ರಾಮವೇ ಜಲಾವೃತ. 100ಕ್ಕಿಂತ ಹೆಚ್ಚಿನ ಮನೆಗಳಲ್ಲಿ ನೀರೋ ನೀರು. ಯಾರಾದರೂ ಇದ್ದರೆ ಅಂತಹವರ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ ಕಾರವಾರದ ಕಿನ್ನರ ಅನ್ನೊಂದು ಊರಲ್ಲಿ. ಸಂತ್ರಸ್ತರ ಪುನರ್ವಸತಿಗೆ ಕೇಂದ್ರವನ್ನು ತೆರೆದು ಸ್ಥಳಾಂತರ ಮಾಡಲಾಗ್ತಾ ಇದೆ. ಅವರಿಗೆ ಇಮ್ಮಿಡಿಯೇಟ್ ಅಗತ್ಯತೆಗಳು, ತುರ್ತು ಅವಶ್ಯಕತೆಗಳು, ಅಗತ್ಯತೆಗಳು ಏನಿರುತ್ತೋ ಅದನ್ನು ಪೂರೈಸಲಾಗ್ತಾ ಇದೆ. ಮನೆಗಳೆಲ್ಲವೂ ಕೂಡ 4 ಅಡಿ 5 ಅಡಿ ಒಂದು ಮನೆಗೆ, ಅಷ್ಟಕ್ಕಿಂತ ಮೇಲೆ ನೀರು ಬರ್ತಾ ಇದೆ. ಯಾರೂ ಕೂಡ ಉಳಿದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಆ ಮನೆಗಳಲ್ಲಿ. ಮನೆ ಸ್ವಲ್ಪ ಅಕಸ್ಮಾತ್ ಪ್ರವಾಹ ಇಳಿದರೆ ವಾಪಸ್ ಬರಬಹುದಾಗುತ್ತೆ. ಸೊ ದುಸ್ಸಾಹಸಗಳು ಯಾರು ಮಾಡಬೇಡಿ ಅಂತ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಇಳಿಸ್ಕೊಳ್ಳಕ್ಕೆ ಪ್ರತಿನಿಧಿ ಕಡತೋಕ ಮಂಜು ಸಂಪರ್ಕ ಇದ್ದಾರೆ. ಮಂಜು, ಈಗ ಕಿನ್ನರ ಗ್ರಾಮ ಸಂಪೂರ್ಣ ಜಲಾವೃತ, 100ಕ್ಕಿಂತ ಹೆಚ್ಚಿನ ಮನೆಗಳು ಮುಳುಗೋಗಿದೆ. ಎಷ್ಟು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡಲಾಗಿದೆ ಈಗಾಗಲೇ ಮಂಜು ಅಂತ? ಈಗಾಗಲೇ ಏನು, ಕಳೆದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 4-5 ದಿನಗಳಿಂದ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಕದ್ರಾದಿಂದ ಸಾಕಷ್ಟು ಒಳಹರಿವೆ ನೀರನ್ನು ಬಿಡಲಾಗ್ತಾ ಇದೆ. ಕಿನ್ನರ ಸೇರಿದಂತೆ ಬಹುಭಾಗ ಗ್ರಾಮಗಳಲ್ಲಿ ಜಲಾವೃತವಾಗಿದೆ. ಈ ಹಿನ್ನೆಲೆಯಲ್ಲಿ ಕಿನ್ನರದಲ್ಲಿ 100ಕ್ಕೂ ಹೆಚ್ಚು ಜನರನ್ನು ಈಗಾಗಲೇ ಸ್ಥಳಾಂತರ ಮಾಡಿ ಸುಮಾರು 82 ಜನರನ್ನ ಗಂಜಿ ಕೇಂದ್ರದಲ್ಲಿ ಇಡಲಾಗಿದೆ. ಉಳಿದಂತೆ ಆ ಗ್ರಾಮಗಳಲ್ಲಿ ಇನ್ನೂ ಕೂಡ ನೀರಿನ ಹೆಚ್ಚು ಪ್ರಭಾವ ಹೆಚ್ಚಾಗ್ತಾ ಇರೋದ್ರಿಂದ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲು ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಅದರಂತೆ ಏನು, ಕದ್ರಾ ಭಾಗದಲ್ಲೂ ಕೂಡ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಕದ್ರಾ ಜನರನ್ನ ಕಾರವಾರಕ್ಕೆ ಶಿಫ್ಟ್ ಮಾಡಲು ಕೂಡ ಈಗ ಕಂದಾಯ ಅಧಿಕಾರಿಗಳು ಚಿಂತನೆ. ಒಟ್ಟಾರೆ ಏನು, ಕಾಳಿ ನದಿಯಲ್ಲಿ ಪ್ರವಾಹ ದಿನಕ್ಕೆ ಹೆಚ್ಚಾಗ್ತಿರೋದ್ರಿಂದ ಅಧಿಕಾರಿಗಳಲ್ಲಿ ಒಂಥರ ಭೀತಿ ಉಂಟಿದೆ. ಜನರು ಕೂಡ ಅತ್ಯಂತ ರೀತಿಯಲ್ಲಿ ಹೆದರಿದ್ದಾರೆ. ಈಗಾಗಲೇ ಏನು, ಕಂದಾಯ ಅಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮೌನಿನ್ ಮೊದಲು ಕೂಡ ಒಂದು ಜಿಲ್ಲೆಗೆ ಆಗಮಿಸಿದ್ದಾರೆ. ಈ ಜನರಿಗೆ ಒಂದು ಧೈರ್ಯ ತುಂಬುವಂತ ಒಂದು ಕೆಲಸವನ್ನು ಕೂಡ ನದಿ ಪಾತ್ರ ಜನರಿಗೆ ನೀಡ್ತಿದ್ದಾರೆ. ಥ್ಯಾಂಕ್ ಯು ಮಂಜು.